ಹಲೋ ಗೈಸ್, ನಮಸ್ಕಾರ ವೀಕ್ಷಕರೇ. ನಾನು ನಿಮ್ಮ ಸಿಂಗಲ್ ಟೀ ಬ್ರೋ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಸ್ಥಳವನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಚಾನಲ್ ಅನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ, ಈ ಸ್ಥಳದ ಸಂಪೂರ್ಣ ಮಾಹಿತಿಯನ್ನ ಗ್ರಾಮದ ಯಜಮಾನರನ್ನ ಕೇಳೋಣ. ಬನ್ನಿ. ಪಾಂಡವರು ದಕ್ಷಿಣಾಭಿಮುಖವಾಗಿ ವನವಾಸ ಮುಗಿಸಲು ವನವಾಸಕ್ಕೆ ಬಂದಾಗ ಆ ಒಂದು ಬೆಟ್ಟಕ್ಕೆ ಬಂದಿರ್ತಾಳೆ. ಅದಕ್ಕೆ ಅವಕ್ಕೆ ಅಲ್ಲಿ ಆವಾಗ ಆಕೆಯ ತಾಯಿ ಕುಂತಿದೇವಿಯಲ್ಲಿ ವಾಸ ಮಾಡ್ತಾಳೆ. ಅದರಿಂದ ಅದಕ್ಕೆ ಕುಂತಿ ಗುಡ್ಡ ಅಂತ ಹೆಸರುವಾಸಿ ಆಯಿತು. ತದನಂತರ ಅಲ್ಲಿನ ಚೋಳರ ಕಾಲದಲ್ಲಿ ಅಲ್ಲಿ ಹಿರಿಯಮ್ಮ ಕಿರಿಯಮ್ಮ ಅಂತಕ್ಕಂಥವ್ರು ವಾಸ ಮಾಡ್ತಾ ಇರ್ತಾರೆ. ಅವರು ಕೆರೆಯ ಕಟ್ಟಡನ ಮಾಡ್ತಾ ಇರಬೇಕಾದಾಗ ಆ ಒಂದು ವೇಳೆ ಮಳೆ ಯಥೇಚ್ಛವಾಗಿ ಮಳೆ ಬರುತ್ತೆ. ಮಳೆ ಬಂದಾಗ ಕಟ್ಟೆ ಪರಿಪೂರ್ಣ ಹಿರಿಕೆರೆ ತುಂಬೋಗುತ್ತೆ. ಆ ತುಂಬೋದಾಗ ಕಟ್ಟೆ ಒಡೆದೋಗ್ತಾ ಇರ್ತದೆ. ಆಕೆ ಅವ್ರು ಏನು ಮಾಡ್ತಾರೆ, ಕೆರೆಯ ಕಟ್ಟಡ ನಿಂತ್ಕೋಬೇಕಾದ್ರೆ ಅದರ ರಕ್ಷಣೆಗಾಗಿ ತನ್ನ ಸಿರಗನ್ನು ಒಡ್ಡಿ ಆಕೆ ಆಹುತಿ ಆಯ್ತಾಳೆ, ಅಂದರೆ ಬಲಿಯಾಗ್ತಾಳೆ. ಆ ಬಲಿಯಾದಾಗ ಮುನ್ನ ಆಕೆ ಖಾರ ಆಡಿಸ್ತಾ ಇರಬೇಕಾದ್ರೆ ಅಲ್ಲಿ ಸಾಂಬಾರ ಪದಾರ್ಥಗಳು ನಡೆಸಿರ್ಬೇಕು. ಆ ಕಲ್ಲಿನ ಮೇಲೆ ಮೊರ ಸೌಟು ಇವತ್ತು ಸಹ ಅದರ ಮೇಲೆ ಆ ಕುರುಹುಗಳು ಆ ಕಲ್ಲಿನ ಮೇಲೆ ಇದೆ. ಅದಕ್ಕೆ ಕುಂತಿ ಕಲ್ಲಿನ ಗುಡ್ಡ ಅಲ್ಲಿ ಅದಕ್ಕೆ ಹೆಸರುವಾಸಿ ಆಯಿತು. ಅಲ್ಲಿ ಆ ಬಲಿಯಾದಂಥ ಹಿರಿಯಮ್ಮ ಕಿರಿಯಮ್ಮನ ಸವಿನೆನಪಿಗಾಗಿ ಹಿರಿಕೆರೆಯ ಏರಿಯ ಮೇಲೆ ಹಿರಿಯಮ್ಮ ಕಿರಿಯಮ್ಮ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ. ಹೇಗೆ ನಾವು ಮಾಸ್ತಿಯಮ್ಮ ಅಂತ ನಾವು ಕರಿತೀವಿ, ಯಾರು ಬಲಿದಾನ ಮಾಡ್ತಾರೆ ಅದಕ್ಕೆ ಮಾಸ್ತಿ ಅಂತ ಹೇಳ್ತೀವಿ. ಅದೇ ರೀತಿ ಬಲಿಯಾದಕ್ಕಿಂತ ಹಿರಿಕೆರೆ ಅಂದರೆ ಹಿರಿಯಮ್ಮನ ಕೆರೆ ಅಂತ ಅದು ಪ್ರತೀಕವಾಯಿತು. ತದನಂತರ ಕತ್ತೆ ಮಹಾರಾಜ ಆ ಒಂದು ಗುಡ್ಡಕ್ಕೆ ಪ್ರತಿ ಅಮಾವಾಸ್ಯೆ ದಿನದಂದು ಕತ್ತೆ ಹತ್ರ ಗುಡ್ಡದಿಂದ ಆ ಒಂದು ಹಿರಿಯಮ್ಮ ಕಿರಿಯಮ್ಮನಿಗೆ ಪೂಜೆ ಸಲ್ಲಿಸಲು ಆತ ವಾದ್ಯ ಮೇಳಗಳ ಸಮೇತ ಬರ್ತಕ್ಕಂಥ ಪ್ರತೀಕವಾಗಿದೆ. ಇಂದಿಗೂ ನಮ್ಮ ಪೂರ್ವಿಕರು ಅದರ ಬಗ್ಗೆ ಕಂಡು ಅಂಥ ಸತ್ಯ ಸಂಗತಿಗಳನ್ನು
ನಮಗೆ ತಿಳಿಸಿರ್ತಾರೆ. ಆದರೆ ಆ ಒಂದು ಪ್ರತೀಕ ಇದೇನಕ್ಕೆ ಅಲ್ಲಿ ಯಾರು ಸಹ ರಾತ್ರಿ ವೇಳೆಯಲ್ಲಿ ಮಲಗ್ತಾ ಇರಲಿಲ್ಲ. ಆ ಒಂದು ಭಾಗದಲ್ಲಿ ಅದೊಂದು ಪ್ರತೀಕ ಇದೆ. ಮತ್ತೆ ಇತ್ತೀಚಿನ ತದನಂತರ ಕಲಿಯುಗದಲ್ಲಿ, ಕಲಿಯುಗ ಪ್ರಾರಂಭವಾದ ಮೇಲೆ ಅದನ್ನ ಕಲ್ಲನ್ನ ಕೀಳಬೇಕು, ಈ ಕಲ್ಲನ್ನ ಕಿತ್ತಾಕ್ಬೇಕು ಅಂತ ಆನೆಯನ್ನ ತಂದು ಆ ಕಲ್ಲನ್ನ ಕೀಳಿಸಲು ಪ್ರಯತ್ನ ಪಡ್ತಾರೆ. ಆ ಆನೆ ಅದನ್ನ ಕೀಳಲಾರದೆ ಅದು ಬಿದ್ದು ಪಕ್ಕದಲ್ಲೇ ಸಹ ಕಲ್ಲಾಗಿ ಹೋಗಿದೆ. ಅದಕ್ಕೆ ಆನ್ ಕಲ್ ಗದ್ದೆ ಬೈಲು ಅಂತ ಇಂದಿಗೂ ಸಹ ಆ ಒಂದು ಸ್ಮಾರಕವಾಗಿ ಕಲ್ಲು, ಸೊಂಡಿಲು, ಕಿವಿ ಇರ್ತ ಮತ್ತು ಕಾಲಿನ ಕಂಬಗಳು ಇರ್ತಕ್ಕಂಥದ್ದು ಆ ಕಲ್ಲಿನಲ್ಲಿ ಕಂಡು ಬರುತ್ತೆ. ಇದು ಹಿರಿಕೆರೆಯ ವೈಶಿಷ್ಟ್ಯ.